ಪುಸ್ತಕ ಬಿಡುಗಡೆ ಮಾಡಿದಂತ ಎಲ್ಲರೂ ನಮಗೆ ಪರಿಚಿತರು. ಮುಖ್ಯವಾಗಿ ಜಮೀಲ್ ಅವರ ಪುಸ್ತಕ ಬಿಡುಗಡೆ ಅಂದ್ರೆ ಹೀಗೆ ಇರುತ್ತದೆ, ಅಲ್ಲೊಂದು ಹೊಸ ಬೆಳಕು ಮೂಡುತ್ತಿದೆ ಒಂದು ಹಾಡು ಇರುತ್ತೆ, ಆಮೇಲೆ ಹೊಸ ಬೆಳಕುಗಳು ಮೂಡ್ತಾ ಇರ್ತವೆ. ಸೊ ಇವತ್ತು ನೋಡಿ ಸರ್, ವೇದಿಕೆ ಎಷ್ಟು ವೈವಿಧ್ಯಮಯವಾಗಿದೆ ಅಂದ್ರೆ ನಮ್ಮ ಮುಖದಲ್ಲಿ ಒಂದು ಮಂದಹಾಸವನ್ನು ಅರಳಿಸ್ತಾ ನಮ್ಮನ್ನ ಜ್ಞಾನದತ್ತ ಒಯ್ಯುವಂತ ಗಂಗಾವತಿ ಪ್ರಾಣೇಶ್ವರ ಇದ್ದಾರೆ. ಆಮೇಲೆ ನಮ್ಗೆ ಯಾರಿಗೂ ಅವರ ಮಕ್ಕಳನ್ನ ಹೆಂಗೆ ನೋಡಬೇಕು, ಹೇಗೆ ಮಾತಾಡಿಸ್ಬೇಕು, ಅವ್ರನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನು ಬಹಳ ಚೆನ್ನಾಗಿ ಹೇಳ್ಕೊಡುವಂತ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ಆಮೇಲೆ ನಮ್ಗೆ ಸಂಪಾದನೆ ಮಾಡೋಕೆ ಗೊತ್ತು, ಖರ್ಚು ಮಾಡೋಕೆ ಗೊತ್ತಿಲ್ಲ, ಹೆಂಗೆ ಖರ್ಚು ಮಾಡಬೇಕು ಅಂತ ಹೇಳ್ಕೊಡುವಂತ ರಂಗಸ್ವಾಮಿ ಮೋಕನಹಳ್ಳಿಯವರಿದ್ದಾರೆ. ಎಲ್ಲ ಬಹಳ ಚೆನ್ನಾಗಿ ಸಂಪಾದನೆ ಮಾಡ್ತೀವಿ ಸರ್. ಸಂಪಾದನೆ ಮಾಡಿದ್ರೆ ಏನು ಮಾಡಬೇಕು, ಆಮೇಲೆ ಎಷ್ಟು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ ದುಡ್ಡು ಮತ್ತೆ ದುಡಿಯೋ ಥರ ಮಾಡೋದು ಹೆಂಗೆ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ರಂಗಸ್ವಾಮಿ ಮೋಕನಹಳ್ಳಿಯವರು ಬಹಳ ಸೊಗಸಾಗಿ ಹೇಳ್ಕೊಡ್ತಾರೆ. ಆಮೇಲೆ ಮನೋವಿಜ್ಞಾನವನ್ನು ಬಹಳ ಸರಳವಾಗಿ ಹೇಳುವಂಥ ಶ್ವೇತಾ ಬಿ ಸಿ ಅವರ ಪುಸ್ತಕ ಬಂದಿದೆ. ಆಮೇಲೆ ನನ್ನ ಗೆಳೆಯ ಮತ್ತು ಸಹೋದ್ಯೋಗಿ ಶರಣ್ ಹುಲ್ಲೂರು ಸಿನಿಮಾ ಕ್ಷೇತ್ರದಲ್ಲಿ ಒಬ್ಬ ಸಿನಿಮಾ ಪತ್ರಕರ್ತ ಏನೇನು ಮಾಡ್ಬೋದು ಅಂತ ಕೆಲಸವನ್ನು ಮಾಡ್ತೀವಿ. ಅವ್ರ ಮೂರು ಪುಸ್ತಕಗಳು ಮತ್ತು ಈಗ ಬಂದಂತಹ ನೋಡಲೇಬೇಕಾದ ಒಂದು ಸಿನಿಮಾಗಳು ಅದರ ಪಟ್ಟಿ. ಈ ಪಟ್ಟಿಯಲ್ಲಿ ನನ್ನ ಸಿನಿಮಾ ಇಲ್ಲದೆ ಇರ್ಬೋದು, ನಿಮ್ಮ ಸಿನಿಮಾ ಇಲ್ಲದೆ ಇರ್ಬೋದು, ಆದರೆ ಅವರು ಕೊಟ್ಟ ಸಿನಿಮಾದಿಂದ ನಮಗೆ ಮತ್ತೆ 100 ಸಿನಿಮಾ ಹುಟ್ಕೊಳ್ಳುತ್ತೆ. ಭಾಳ ಇಂಪಾರ್ಟೆಂಟ್ ಅಂದರೆ ಅವರು ಎಲ್ಲ ಸಿನಿಮಾಗಳ ಪಟ್ಟಿ ಕೊಡಬೇಕಾಗಿಲ್ಲ ನಮಗೆ. ಅಂದರೆ ಮೀನು ಹಿಡಿಯೋದನ್ನು ಹೇಳ್ಕೊಡಿ, ಅವನು ಬದುಕಂದು ಕಲ್ಕೋತಾನೆ ಅಂದರೆ ಹಾಗೆ ಒಂದು ಸಿನಿಮಾ ನೋಡೋದನ್ನು ಹೇಳ್ಕೊಡಿ, ಆ ಸಿನಿಮಾ ಹೇಗೆ ನೋಡಬೇಕು, ಆ ಸಿನಿಮಾದಲ್ಲಿ ನಾನು ಏನು ಮುಖ್ಯವಾಗಿ ಕಂಡೆ ಅಂತ ಹೇಳ್ಕೊಡಿ, ಅದು ಮತ್ತಷ್ಟು ಸಿನಿಮಾ ನೋಡೋದಕ್ಕೆ ನಾಂದಿ ಆಗುತ್ತೆ ಅಂತ ಆ ಥರ ಕೆಲಸ ಮಾಡಿದಂಥ ಶರಣ್ ಹುಲ್ಲೂರವರು ಇದ್ದಾರೆ. ಆಮೇಲೆ ಬಹಳ ವರ್ಷಗಳಿಂದ ನನ್ನ ಗೆಳೆಯ ನಾನು ಮತ್ತು ಅವರು ರವಿ ಬೆಳಗೆರೆ ಅವರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಕುಂದಾಪುರದಲ್ಲಿ ಅಭಿಮತ ಸಂಭ್ರಮ ಅಂತ ಮಾಡಿಕೊಂಡು ಬಹಳ ದೊಡ್ಡ ಸಂಘಟನೆಯನ್ನು ಕಟ್ಕೊಂಡು ಬಹಳ ಕೆಲಸ ಮಾಡ್ತಿರುವಂಥ ವಸಂತ ಗಿಳಿಯಾರು. ನಾವು ಫೋನಲ್ಲಿ ಮಾತಾಡೋದು ಬಹಳ ಕಡಿಮೆ, ಅವ್ರ ಫೋನ್ ಯಾವಾಗಲೂ ಸ್ವಿಚ್ ಆಫ್ ಆಗಿರುತ್ತೆ, ನನ್ನ ಫೋನ್ ನಾನು ಎತ್ತಲ್ಲ, ಹಿಂಗಾಗಿ ಫೋನಲ್ಲಿ ಮಾತಾಡೋದು ಕಡಿಮೆ. ಬಟ್ ಸಿಕ್ಕಿದಾಗ ಭಾಳ ಪ್ರೀತಿಯಿಂದ ಮಾತಾಡ್ಕೊಂಡು ಅವರ ಊರಿಗೆ ಕರೆಸಿ ಪ್ರಶಸ್ತಿ ಕೊಟ್ಟರು. ನಾವು ಒಂದ್ಸಲ ಆನಂದಾಗ ಅವ್ರು ಕರ್ಕೊಂಡೋಗಿ ಭಾಳ ಅವರ ಊರಲ್ಲಿ ಒಂದು ಸಂಭ್ರಮ ಮಾಡಿದ್ವಿ. ಈ ರೀತಿಯ ಸಂಭ್ರಮದ ಗೆಳೆಯ ವಸಂತ ಗಿಳಿಯಾರು. ಮತ್ತು ಇದು ಹೊಸ ಹೆಸರು ಸರ್, ಡಿವೈನ್ ಡಾನ್ ಅಂತ. ಎಲ್ಲ ಡಿವೈನ್ ಗುರುಗಳು ಡಾನ್ಗಳೇ, ಆದರೆ ಇವರು ಡಿವೈನ್ ಗುರು ಅಲ್ಲ, ಡಾನ್. ಸೊ ಜಗದೀಶ್ ಶರ್ಮ ಸಂಪ ಅವರು ಅರ್ಧ ಡಜನ್ ಬುಕ್ಕನ್ನು ಹೆತ್ತು ಇಬ್ಬರು ಮಕ್ಕಳನ್ನು ಹೆತ್ತಂತ ಮೇಘನ ಸುದ್ದಿದ್ರಿಗೆ ಕಾಪಿ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿಯಾಗಿದ್ದೆ ಏನಂದರೆ, ಮಾತಾಡ್ತಾ ರಂಜಿನಿ ಹೇಳಿದರು ಈ ಪುಸ್ತಕವನ್ನು ರಾಮನಗರಕ್ಕೆ ಹೋಗುವವರೆಗೆ ಹೋಗೋದಕ್ಕಿಂತ ಮುಂಚೆ ಓದಿಬಿಡ್ಬೋದು ನೋಡಿ, ಹಿಂಗಿರುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ. ಕನಕಪುರ ಅಂತ ಹೇಳ್ಬೋದಿತ್ತಲ್ಲ, ರಾಮನಗರ ಅಂತ ಹೇಳಿದಾಗ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಗೊತ್ತಾಗುತ್ತೆ ಅಂತ ಬರೀಬೋದು ಫೇಸ್ಬುಕ್ಕಲ್ಲಿ. ಆ ಕಾಲ ಇದು ಯಾಕೆ ರಾಮನಗರ ಅಂತ ಹೇಳಿದೆ. ನನಗೆ ಜಮೀಲ್ ಯಾಕೆ ಇಷ್ಟ ಅಂದರೆ, ನನಗೆ ಭಾಳ ಇಷ್ಟವಾದ ಒಂದು ಪುರಾಣದ ಕತೆ ಇದೆ, ಸತ್ಯವಾನ್ ಮತ್ತು ಸಾವಿತ್ರಿಯ ಕತೆ. ಗಂಡ ಸತ್ಯವಾನ ಆಗಿದ್ದರೆ ಸಾವಿತ್ರಿ ಬದುಕಿಸ್ಕೋದಾಳೆ ಅಂತ ನಾನು ನಂಬೋದು. ನಾವು ಸತ್ಯವಾನೇ ಆಗಿರಲ್ಲ, ಮತ್ತೆ ಯಾಕೆ ಬದುಕಿಸ್ತಾರೆ? ಅರೆ, ಈ ಪುಸ್ತಕಗಳು ಸತ್ಯವಾಗಿದ್ದರೆ ಅದನ್ನು ಯಾರೋ ಬದುಕಿಸ್ತಾರೆ ಅಂತ. ಅಂದರೆ ಒಬ್ಬ ಲೇಖಕ ನಿಜವಾಗೂ ಕೆ ಎಸ್ ನರಸಿಂಹಸ್ವಾಮಿ ಒಂದು ಸಾಲಿದೆ, ನಿಜದ ಸಂತಸದಲ್ಲಿ ಬಿರಿದ ಮಲ್ಲಿಗೆಯಲ್ಲಿ ಅಂತ, ನಿಜದ ಸಂತಸದಲ್ಲಿ ಬಿರಿದ ಮಲ್ಲಿಗೆಯಿಂದ ಅಂತ ಒಂದು ಸಾಲು ಬರೀತಾರೆ ಅವರು. ಆ ನಿಜದ ಸಂತೋಷ ಯಾವುದು ಅಂದರೆ, ಲೇಖಕನಿಗೆ ಬರೆಯುವಾಗ ಸಿಕ್ಕುವಂಥ ನಿಜವಾದ ಸಂತೋಷ. ಆ ನಿಜವಾದ ಸಂತೋಷದಲ್ಲಿ ಆತ ಸೃಷ್ಟಿ ಮಾಡಿದಂಥ ಬರೆದಂಥ ಕೃತಿಗಳನ್ನು ಈ ಹೊಸ ಕಾಲದ ಮಾಧ್ಯಮ, ನಾನು ಓದುವುದಿಲ್ಲ ಅಂತ ಹೇಳೋ ಹಠ, ಆಮೇಲೆ ಓದಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳುವ ಒಂದು ನೆಪ, ಇದೆಲ್ಲವ ವಿರುದ್ಧ ಹೋರಾಡಿ ಬದುಕಿಸಿಕೊಳ್ಳಲಿಕ್ಕೆ ಒಬ್ಬ ಸಾವಿತ್ರಿ ಅಂತ ಪ್ರಕಾಶಕ ಬೇಕಾಗುತ್ತೆ, ಅದು ಜಮೀಲ್ ಅವರು. ಸಾವನ್ನ ಗೆದ್ದು ಯಮನ ಕೈಯಿಂದ ಹೆಂಗೆ ಸಾವಿತ್ರಿ ಸಾವನ್ನು ಗೆದ್ದು ಗಂಡನ ಬದುಕೋತಲ್ಲ, ಹಂಗೆ ಇವರು ಲೇಖಕರನ್ನ ಬದುಕಿಸ್ಕೊಳ್ತಾರೆ ಅಂತ. ಅದು ಬಹಳ ದೊಡ್ಡ ಕೆಲಸ ಸರ್ ನೀವು ಮಾಡ್ತಿರೋದು. ಯಾಕಂದ್ರೆ ಇವತ್ತು ಒಬ್ಬ ಪ್ರಕಾಶಕ ಇದು ಹೀಗೆ ಪುಸ್ತಕಗಳನ್ನು ಕೊಟ್ಟು ಈ ಪುಸ್ತಕವನ್ನು ಓದಿ ಈ ಪುಸ್ತಕವನ್ನು ನಾನು ಸಂಭ್ರಮಿಸ್ತಾ ಇದ್ದೇನೆ, ನಾನು ನನ್ನ ಹಣ ಸಮಯ ಶ್ರಮ ಎಲ್ಲ ಹಾಕ್ಕೊಂಡು ಈ ಪುಸ್ತಕ ಮಾಡಿದ್ದೀನಿ,
ನಿಮಗೆ ಬೇಕಾಗಿರೋದು ಒಂದೇ, ನಿಮ್ಮ ಸಮಯ ಮಾತ್ರ. ನೀವು ಹಣ ಹಾಕಬೇಕಾಗಿಲ್ಲ, ಶ್ರಮ ಹಾಕಬೇಕಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ಪುಸ್ತಕ ಓದ್ಬೋದು. ಈ ರೀತಿ ಹೇಳುವಂಥ ಒಬ್ಬ ಪ್ರಕಾಶಕರಿಗೆ ಬೇಕಾಗುತ್ತೆ. ನಾವು ಎಷ್ಟೇ ಹೇಳಿದ್ರು ಅದು ಒಂದು ಖಾಸಗಿ ಕ್ರಿಯೆ, ಪುಸ್ತಕವನ್ನು ನಾವು ಕೂತ್ಕೊಂಡು ಮನೆಯಲ್ಲಿ ಬರಿತಾ ಇರ್ತೀವಿ, ಅದು ನಮ್ಮ ಪಾಡಿಗೆ ನಡೀತಾ ಇರುತ್ತೆ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಪುಸ್ತಕ ಅಂತ ಹೇಳೋದು ಒಂದು ಸಾಮೂಹಿಕವಾದ. ರಮೇಶ್ ಅವರು ಸಿನಿಮಾ ಮಾಡುವಾಗ ಹೇಳ್ತಾರಲ್ಲ, ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಅದು 100 ಮಂದಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಹಿಂಗೆ ಮಾಡುವಂಥ ಕ್ರಿಯೆ ಇದೆಯಲ್ಲ. ಅವ್ರ ಪುಸ್ತಕಗಳನ್ನೆಲ್ಲ ಬರಿಬೋದು, ಇವರು ಅದನ್ನ ಪ್ರಿಂಟ್ ಮಾಡ್ಬೋದು, ಬಟ್ ನೀವೆಲ್ಲ ಸೇರಿ ಓದಾಗಲೇ ಅದು ಪುಸ್ತಕ ಆಗೋದು. ಇದರ ಪುಸ್ತಕ ಆಗಿರಲ್ಲ, ಅದೊಂದು ಕಾಗದದ ಹಾಳೆ ಆಗಿರುತ್ತೆ, ಅದು ಲೈಬ್ರರಿ ಇರ್ತದೆ. ಹೀಗಾಗಿ ಒಂದು ವೈನ್ ಕೇಳ್ತಾ ಇದ್ರು, ಸಕ್ಕರೆ ಸಿಹಿ ಆಗೋದು ಯಾವಾಗಾದರೆ ನಾಲ್ಗೆಗೆ ಸೇರಿದಾಗಲೇ ಅಂತ. ಸಕ್ಕರೆ ಅಲ್ಲಿದ್ದರೆ ನಾನು ಸಕ್ಕರೆ ಅಂತ ಹೇಳಿದ್ರೆ ಆಗಲ್ಲ, ಅದು ನಾಲ್ಗೆಗೆ ಒಂದು ಅದರ ಒಂದು ಹರಿ ಒಂದು ಚೂರು ಬಿದ್ದಾಗಲೇ ಸ್ವೀಟ್ ಆಗೋದು. ಹಾಗೆ ಪುಸ್ತಕ ನಿಮ್ಮ ಕೈ ಸೇರಿದಾಗಲೇ ಪುಸ್ತಕ ಆಗೋದು, ಇಲ್ದೇ ಅದು ಬರೀಕ್ ಆಗದ ಅಷ್ಟೇ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಈ ಪುಸ್ತಕಗಳನ್ನು ನಿಮಗೆ ಕೊಟ್ಟು ನಿಮಗೆ ಓದುವ ಒಂದು ರುಚಿಯನ್ನು ಸಾವಿತ್ರಿ ಅಂತೇಳಿ ಸಾವಿಲ್ರಿ ಅಂತ ಪುಸ್ತಕಕ್ಕೆ ನಿಮ್ಮ ಕಾಲದಲ್ಲಿ ಹೇಳ್ತಾ ಇದ್ದೆ ಅಂದರೆ ಈಗ ಒಂದು 5-6 ವರ್ಷ ಇಲ್ಲೇ ಇಲ್ಲ ಸರ್, ಜಾಸ್ತಿ ಆಗೋಯ್ತು ಸರ್, ಇನ್ನು ಮುಗೀತು, ಓ ಟಿ ಟಿ ಬಂತು, ಅದು ಬಂತು, ಇದು ಬಂತು, ಎಲ್ಲ ಮುಗೀತು ಪುಸ್ತಕ ಇಲ್ಲ. ಕಳೆದ ಮೊನ್ನೆ ವೀರಭದ್ರ ಅವರು ಲೆಕ್ಕ ಹಾಕಿ ಹೇಳ್ತಿದ್ರು, 3 ತಿಂಗಳಲ್ಲಿ 2000 ಪುಸ್ತಕ ಬಂದಿದೆ, ಅದರಲ್ಲಿ ಎಲ್ಲ ಪುಸ್ತಕಗಳು ಆಲ್ಮೋಸ್ಟ್ 1000 ಪ್ರತಿಗಳು ಮಾರಾಟ ಆಗಿವೆ. ಅಂದರೆ ಪತ್ರಿಕೆಯಲ್ಲಿ ಒಂದು ಕಾಪಿ ಆಯ್ತಲ್ಲ, ಪತ್ರಿಕೆಯ ಒಟ್ಟು ಪ್ರಸಾರ 5 ಲಕ್ಷ ಇತ್ತು, ಬಟ್ ವಿಜಯ ಕರ್ನಾಟಕವನ್ನು ಆರಂಭಿಸಿದಾಗ ಎಲ್ಲ ಪತ್ರಿಕೆಗಳ ಪ್ರಸಾರ ಕೂಡ 5-5 ಲಕ್ಷ ಆಗೋಯ್ತು. ಅಂದರೆ ಬೇರೆ ಭಾಷೆಗಳಲ್ಲಿ 20 ಲಕ್ಷ ಮಾರಾಟ ಆಗುತ್ತೆ ಪತ್ರಿಕೆ, ಇಲ್ಲಿ ಆಗ್ತಿರಲಿಲ್ಲ. ಬಟ್ ಒಂದೇ ಸಲ ಆ ಪತ್ರಿಕಾ ಕ್ರಾಂತಿ ಆಗೋಯ್ತು. ಎಲ್ಲ ಟಿ ವಿ ಇತ್ತು, ಆಗ ಎಲ್ಲ ಚಾನೆಲ್ಗಳು ಬಂದಿತ್ತು, ಬಟ್ ಪತ್ರಿಕೆಯ ಮಾರಾಟ ಜಾಸ್ತಿ ಆಗೋಯ್ತು. ಹೀಗೆ ಏನಂದರೆ ನಮಗೆ ಒಂದು ಪುಸ್ತಕವನ್ನು ಓದಲಿಕ್ಕೆ ಹಚ್ಚಿದಾಗ ಅದು ಮತ್ತೊಂದು ಪುಸ್ತಕವನ್ನು ಓದಲಿಕ್ಕೆ, ದೀಪದಿಂದ ದೀಪವನ್ನು ಹಚ್ಚಿದಾಗೆ ಒಂದು ಪುಸ್ತಕ ಓದಲಿಕ್ಕೆ ಇನ್ನೊಂದು ಪುಸ್ತಕವನ್ನು ಓದಲಿಕ್ಕೆ ಹಚ್ಚುತ್ತಾ ಹೋಗುತ್ತೆ. ಆ ಮೂಲಕ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ. ಆ ಕೆಲಸವನ್ನು ಎಲ್ಲ ಲೇಖಕರು ಮಾಡ್ತಿದ್ದಾರೆ. ನಾನು ವಸಂತ ಗಿಳಿಯಾರಿಗೆ ಒಂದು ಮಾತು ಹೇಳಲು ಅಂದ್ಕೊಂಡಿದ್ದೆ, ಹೇಳ ಅದು ಒಂದು ರೂಪಕವಾಗಿ ಹೇಳೋದು, ಲೇಖಕನಿಗೆ ಸೌಜನ್ಯ ಇರಬೇಕು ಅಂತ. ಎಲ್ಲ ವಿಚಾರದಲ್ಲೂ ಸತ್ಯ ಅದು. ಆ ಹೋರಾಟ ನಿಮ್ಮ ಹೋರಾಟ, ಆಮೇಲೆ ನಿಮ್ಮ ಪಯಣ, ಇದ್ರ ಮಧ್ಯೆ ಪುಸ್ತಕ ಬರೀರಿ ಅಂತ. ನಿಮ್ಮಲ್ಲಿ ಬಹಳ ಕೆಪಾಸಿಟಿ ಇದೆ ಬರೆಯುವಂಥದ್ದು. ಇಷ್ಟೊತ್ತಿಗೆ ನೀವು ಮದುವೆ ಆಗಬೇಕಾಗಿತ್ತು ಮತ್ತು 10 ಪುಸ್ತಕ ಬರಬೇಕಾಗಿತ್ತು. ಸೊ ಒಂದು ಪುಸ್ತಕ ಬಂದಿದೆ, ಇದು ಉಳಿದಿದ್ದೆಲ್ಲ ಈ ವರ್ಷ ಆಗಲಿ, ವಸಂತ್ ಒಳ್ಳೇದಾಗಲಿ. ಆಮೇಲೆ ಸರ್, ನೀವು ಸ್ವಲ್ಪ ಬರೆಯೋದನ್ನು ನಿಧಾನ ಮಾಡಿದ್ರೆ ನಮ್ಮ ಖ್ಯಾತಿ ಉಳಿತದೆ ಅಂತ ಅಷ್ಟೇ. ನಾನೇ ಭಾಳ ವೇಗವಾಗಿ ಬರೆಯೋದಂತಿದೆ, ಈಗ ನೀವು ಶುರು ಮಾಡಿಬಿಟ್ಟಿದ್ದೀರ. ಒಂದು 15 ದಿವಸದಲ್ಲಿ 6 ಪುಸ್ತಕ ಬರೆದಿದ್ದಾರೆ. ಸೊ ಅದನ್ನು ನಮ್ಮ ಖ್ಯಾತಿಯನ್ನು ಸ್ವಲ್ಪ ಉಳಿಸಿ. ಆಮೇಲೆ ರಮೇಶ್ ಸರ್ ಅವರು ಕೂಡ ನಮ್ಮ ಖ್ಯಾತಿ ಉಳಿಸ್ಬೇಕು. ಒಂದು 6 ತಿಂಗಳಲ್ಲಿ 8 ಮುದ್ರಣ ಆಗಿದೆ, ಅಂದ್ರೆ 8 ಮುದ್ರಣ ಆಗಲಿ 12 ವರ್ಷ ಆಗಿತ್ತು. ಆಮೇಲೆ ಹೊಸ ಮಾಧ್ಯಮಗಳಲ್ಲಿ ತೊಡಗಿಸಿಕೊಂಡಂಥ ರಂಗಸ್ವಾಮಿ ಮೂಕಹಳ್ಳಿ ಅವರು, ಅವರು ಬೆಳಿಗ್ಗೆ ಬಂದು 30 ಸೆಕೆಂಡಲ್ಲಿ ಒಂದು ನಮಗೆ ಒಂದು ಸಂದೇಶ ಕೊಟ್ಟು. ಸೊ ಹೀಗೆ ಅಂದರೆ ವೆರೈಟಿ ಆಫ್ ಪೀಪಲ್, ವೆರೈಟಿ ಆಫ್ ಥಿಂಗ್ಸ್, ವೆರೈಟಿ ಆಫ್ ಹ್ಯಾಪಿನೆಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಎಲ್ಲರಿಗೂ ವಂದನೆಗಳನ್ನ ಹೇಳ್ತೀನಿ. ನಿಮ್ಮ ಪುಣ್ಯ ಏನಂದರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ನಮಸ್ಕಾರ.